ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಧನುರ್ಮಾಸ ಶುರುವಾಗ್ತಾ ಇದೆ ಧನುರ್ಮಾಸದಲ್ಲಿ ನೀವು ಈ ಒಂದು ಪೂಜೆಯನ್ನು ಮಾಡಿದ್ದೆ ಆದರೆ ಯಾರಿಗೆ ಸಂತಾನ ಭಾಗ್ಯ ಆಗಬೇಕಾಗಿದೆ ಅಥವಾ ಯಾರಿಗೆ ಒಂದು ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂಥವ್ರಿಗೆ ಅಥವಾ ಯಾವ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸದ ಸಮಸ್ಯೆ ಆಗ್ತಾ ಇದೆ ವಿದ್ಯಾಭ್ಯಾಸದ ಒಂದು ಅಭಿವೃದ್ಧಿ ಆಗಬೇಕು ಅಂತವ್ರಿಗಾಗಿರ್ಬೋದು ಈ ಒಂದು ಪೂಜೆ ಧನುರ್ಮಾಸದ ಪೂಜೆ ಏನಿದೆ ತುಂಬ ಮಹತ್ತರವಾದದ್ದು ಅವರ ಒಂದು ತೊಂದರೆಗಳು ಅಥವಾ ಒಂದು ಕೊರತೆಗಳನ್ನು ನೀಗಿಸ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಸರಿಯಾದ ಮಾಸ ಈ ಒಂದು ಧನೋರ್ ಅಂತ ಹೇಳ್ಬೋದು ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದವರೆಗೂ ಧನುರ್ಮಾಸ ಇರುತ್ತೆ ಧನುರ್ಮಾಸ ತುಂಬ ಮುಖ್ಯವಾಗಿ ವಿಷ್ಣು ಸ್ವಾಮಿಗೆ ತುಂಬ ಪ್ರಿಯವಾದ ಮಾಸ ಅಂತ ಹೇಳ್ಬೋದು ಈ ಒಂದು ಧನುರ್ಮಾಸದ ಪೂಜೆಯನ್ನು ಅರಳಿ ಮರದ ಹತ್ರ ಹೋಗಿ ಮಾಡಬೇಕಾಗತ್ತೆ ಅಂದರೆ ಅಶ್ವಥಕಟ್ಟೆ ಅಂತ ಹೇಳ್ತಾರಲ್ಲ ಅರಳಿ ಮರದ ಹತ್ರ ದೇವಸ್ಥಾನಗಳಲ್ಲಿ ಇರುವಂಥ ಅಶ್ವಥಕಟ್ಟೆ ಹತ್ರ ಹೋಗಿ ಒಂದು ಪೂಜೆಯನ್ನು ಸಲ್ಲಿಸಿ ಬರಬೇಕು ಒಂದು ತಿಂಗಳುಗಳ ಕಾಲ ಈ ಪೂಜೆಯನ್ನು ಯಾರೆಲ್ಲ ಮಾಡ್ತಾರೆ ಅಂತ ನೋಡೋದಾದರೆ ಯಾರಿಗೆ ಒಂದು ಸಂತಾನ ಭಾಗ್ಯ ಆಗಬೇಕಾಗಿದೆ ಅಂಥವರು ಅಥವಾ ಯಾರಿಗೆ ಮದುವೆಯಲ್ಲಿ ಅಡೆತಡೆ ಆಗ್ತಾ ಇದೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂತ ಹೆಣ್ಮಕ್ಳಾಗಿರ್ಬೋದು ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ತೊಂದರೆ ಆಗ್ತಾ ಇದೆ ಅಥವಾ ಏನಾದರೂ ಮಕ್ಕಳಲ್ಲಿ ಕೊರತೆ ಇದೆ ತೊಂದರೆ ಇದೆ ಹೆಲ್ತ್ ಇಶ್ಯೂಸ್ ಇದೆ ಅಂಥವ್ರಾಗಿರ್ಬೋದು ಅಥವಾ ಯಾರು ಹೊಸದಾಗಿ ಒಂದು ವ್ಯವಹಾರವನ್ನು ಸ್ಟಾರ್ಟ್ ಮಾಡಬೇಕಾಗಿದೆ ಅಥವಾ ಅವರ ವ್ಯವಹಾರದಲ್ಲಿ ಏನಾದರೂ ಇದ್ರೆ ತೊಂದರೆ ಇದ್ರೆ ಅಂಥವರು ಗಂಡಸರಾದರೂ ಸರಿ ಹೆಂಗಸರಾದರೂ ಸರಿ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ಖಂಡಿತವಾಗ್ಲೂ ನೂರು ಪರ್ಸೆಂಟಷ್ಟು ಫಲಿತಾಂಶ ಸಿಕ್ಕೇ ಸಿಗುತ್ತೆ ಹಾಗಿದ್ದರೆ ಈ ಧನುರ್ಮಾಸದ ಪೂಜೆಯನ್ನು ಅತಿ ಸರಳವಾಗಿ ಹೇಗೆ ಮಾಡೋದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳಗಿನ ಜಾವ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅಂದರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಪೂಜೆಯನ್ನು ನೀವು ಅರಳಿ ಕಟ್ಟದ ಕಟ್ಟೆ ಹತ್ತಿರ ಅಥವಾ ಅಶ್ವತ್ ಮರ ಅಂತ ಏನು ಹೇಳ್ತೀವಿ ದೇವಸ್ಥಾನದಗಳಲ್ಲಿ ಇರುತ್ತಲ್ಲ ಆ ಅಶ್ವತ್ ಕಟ್ಟೆ ಹತ್ತಿರ ಹೋಗಿ ಈ ಪೂಜೆಯನ್ನು ಸಲ್ಲಿಸಿ ಬರಬೇಕು ನೀವು ಆದಷ್ಟು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯನ್ನು ಶುದ್ಧಿ ಮಾಡಿಕೊಂಡು ಮನೆಯಲ್ಲಿರುವ ದೇವ್ರ ಮನೆಗೆ ಮೊದಲು ಪೂಜೆಯನ್ನು ಸಲ್ಲಿಸಬೇಕು ನಂತರ ನೀವು ಅರಳಿ ಕಟ್ಟೆ ಅಥವಾ ಒಂದು ಅಶ್ವತ್ ಮರದ ಹತ್ತಿರ ಹೋಗಿ ಪೂಜೆ ಸಲ್ಲಿಸಿ ಬರಬೇಕು ಈ ಪೂಜೆಯನ್ನು ನೀವು ನಾಲ್ಕರಿಂದ ಆರು ಗಂಟೆ ಬೆಳಿಗ್ಗೆ ಮಾಡಬೇಕಾಗಿರುವಂಥ ಪೂಜೆ ಬೇರೆ ಟೈಮಲ್ಲಿ ಮಾಡಿದ್ರೆ ಸಂಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ನೀವು ಮನೆಯಲ್ಲಿ ಪೂಜೆ ಸಲ್ಲಿಸಿ ನೈವೇದ್ಯವೆಲ್ಲ ಸಲ್ಲಿಸಿ ಪೂಜಾ ಸಾಮಗ್ರಿಗಳನ್ನು ಅಶ್ವತ್ಥ ಮರದ ಹತ್ತಿರ ತಗೊಂಡು ಹೋಗಿ ಪೂಜೆಯನ್ನು ಸಲ್ಲಿಸಿ ಬರಬೇಕು ಪೂಜೆಯನ್ನು ಹೇಗೆ ಮಾಡೋದು ಸರಳವಾಗಿ ಅಂತ ಅಂದರೆ ನೀವು ಅಶ್ವತ್ಕಟ್ಟೆಗೆ ಕಟ್ಟೆಗೆ ಹೋಗುವ ಮುಂಚೆ ಮನೆಯಲ್ಲಿ ಅರಿಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ದೀಪಗಳು ಎಣ್ಣೆ ಧೂಪದ ಧೂಪದ ಬತ್ತಿ ಇವುಗಳನ್ನೆಲ್ಲ ತಗೊಂಡು ರೆಡಿ ಮಾಡಿಟ್ಕೋಬೇಕು ಮತ್ತು ಒಂದು ನೈವೇದ್ಯವನ್ನು ಸರಳವಾಗಿ ಮಾಡಿ ರೆಡಿ ಮಾಡಿಟ್ಕೊಂಡು ಬೆಳಿಗ್ಗೆ ನೀವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಬೇಕಾಗಿರೋದ್ರಿಂದ ಮನೆಯಲ್ಲಿ ಬೇಗನೆ ಎದ್ದು ದೇವರ ಮನೆಯಲ್ಲಿ ಪೂಜೆ ಮಾಡಿ ನೈವೇದ್ಯ ಸಲ್ಲಿಸಿ ನಂತರ ಅರಳಿಕಟ್ಟೆ ಹತ್ರ ಹೋಗಿ ಮೊದಲು ನೀವು ಅರಳಿಕಟ್ಟೆಯಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿಕೊಳ್ಳಿ ಎಲ್ಲಿ ಪೂಜೆ ಮಾಡಬೇಕು ಅಂತ ಅರಳಿಕಟ್ಟೆ ಮುಂದೆ ಒಂದು ಜಾಗದಲ್ಲಿ ನಿಮ್ಮ ವಸ್ತುಗಳನ್ನೆಲ್ಲ ಇಟ್ಟು ಸ್ವಲ್ಪ ಆ ಜಾಗದಲ್ಲಿ ನೀರನ್ನು ಹಾಕ್ಕೊಳ್ಳಿ ಮೊದಲು ನಂತರ ಅಲ್ಲಿ ನಿಮ್ಮ ವಸ್ತುಗಳನ್ನು ಇಟ್ಕೊಳ್ಳಿ ನಂತರ ಅಶ್ವತ್ ಮರ ಮರಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ನೀವು ಗೆಜ್ಜೆ ವಸ್ತ್ರ ತೊಗೊಂಡೋಗಿದರೆ ಗೆಜ್ಜೆ ವಸ್ತ್ರವನ್ನು ಅಶ್ವತ್ ಕಟ್ಟೆಗೆ ಅಥವಾ ಅಶ್ವತ್ ಮರಕ್ಕೆ ಇಟ್ಟು ಎರಡು ದೀಪಗಳನ್ನು ತೊಗೊಂಡು ಹೋಗಿರಿ ಒಂದು ಮಣ್ಣಿನ ದೀಪ ಆಗಿರ್ಬೋದು ಅಥವಾ ಯಾವುದಾದ್ರೂ ಪುಟ್ಟ ದೀಪ ಹಿತ್ತಾಳೆ ತಾಮ್ರ ಅದು ಎರಡು ದೀಪಗಳನ್ನು ತೊಗೊಂಡೋಗಿ ದೀಪವನ್ನು ಬೆಳಗಿಸ್ಕೊಳ್ಳಿ ಮೊದಲು ನಂತರ ಗಂಧದ ಕಡ್ಡಿ ಕರ್ಪೂರ ಧೂಪ ಎಲ್ಲ ಪೂಜೆ ಎಲ್ಲ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅರಳಿ ಕಟ್ಟೆಯನ್ನು ಏಳು ಸುತ್ತುಗಳು ಸುತ್ತಿ ಬರಬೇಕಾಗತ್ತೆ ವೃಕ್ಷವನ್ನು ಸುತ್ತಬೇಕಾದ್ರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿನೇ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಈ ಮಂತ್ರವನ್ನು ಹೇಳಿಕೊಂಡು ಅರಳಿ ಮರವನ್ನು ಸುತ್ತಿ ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಕೋರಿಕೆ ಏನಿದೆ ಅದನ್ನು ವೃಕ್ಷರಾಜನಲ್ಲಿ ಇಟ್ಟು ದಿನನಿತ್ಯ ವಾಪಸ್ಸು ಮನೆಗೆ ಬರಬೇಕಾಗುತ್ತೆ ಇದು ಸರಳವಾಗಿ ಒಂದು ಅಶ್ವತ್ಥ ಮರದ ಹತ್ರ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ಅತಿ ಸರಳವಾಗಿ ನೀವು ಇಷ್ಟು ಮಾಡಿ ಬಂದರೆ ಸಾಕು ನಿಮ್ಮ ಕೋರಿಕೆ ಏನಿದೆ ಅದು ಸಂಪೂರ್ಣವಾದ ಫಲವನ್ನು ಕೊಡುತ್ತೆ ಈ ಒಂದು ಕೆಲಸವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಬೆಳಿಗ್ಗೆ ಮಾಡಿ ಮುಗಿಸಿ peco. ಇನ್ನು ಈ ಧನುರ್ ಮಾಸದಲ್ಲಿ ತುಂಬ ವಿಶೇಷವಾಗಿ ನೈವೇದ್ಯ ಮಾಡುವಂಥದ್ದು ಹುಗ್ಗಿ ಅಥವಾ ಸ್ವೀಟ್ ಪೊಂಗಲ್ ಹುಗ್ಗಿ ಅಂದರೆ ನೀವು ಖಾರ ಪೊಂಗಲ್ ಅಂತ ಮಾಡ್ತಿರಲ್ಲ ಅದಾಗಿರ್ಬೋದು ಅಥವಾ ಸ್ವೀಟ್ ಪೊಂಗಲ್ ಹೆಸರುಬೇಳೆ ಅನ್ನದಿಂದ ಮಾಡಿರುವಂಥ ಒಂದು ನೈವೇದ್ಯವನ್ನು ನೀವು ಈ ಧನುರ್ಮಾಸದಲ್ಲಿ ಅಶ್ವತ್ ಕಟ್ಟೆ ಹತ್ರ ಹೋಗಿ ಪೂಜೆ ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬಂದರೆ ತುಂಬ ಒಳ್ಳೆಯದು ವಿಷ್ಣು ಸ್ವಾಮಿಗೆ ಈ ಒಂದು ಹುಗ್ಗಿ ಅಥವಾ ಬೆಲ್ಲದನ್ನ ಅಂದರೆ ತುಂಬ ಪ್ರಿಯ ಆದಷ್ಟು ನೀವು ಇದೇ ನೈವೇದ್ಯವನ್ನು ಮಾಡ್ಕೊಂಡು ಹೋಗಿ ಸಮರ್ಪಣೆಯನ್ನು ಮಾಡಿ ಬರಬೇಕು ನಿಮಗೆ ಇದು ಮಾಡ್ಕೊಂಡು ಹೋಗೋದಕ್ಕೆ ಟೈಮ್ ಇಲ್ಲ ಲೇಟ್ ಆಗುತ್ತೆ ಕಷ್ಟ ಆಗುತ್ತೆ ಅನ್ನೋದಾದರೆ ಹೆಸರು ಬೇಳೆಯನ್ನು ನೆನೆಸಿಟ್ಟು ಬೇಳೆಯನ್ನು ಅಥವಾ ಬೆಲ್ಲವನ್ನು ಜೊತೆಗೆ ತೊಗೊಂಡೋಗಿ ಇಟ್ಟು ಬರ್ಬೋದು ಅಥವಾ ವಿಳ್ಳದಲ್ಲೇ ಅಡಿಕೆ ಹಣ್ಣುಗಳನ್ನು ತೊಗೊಂಡೋಗಿ ಇಟ್ಟು ಬರ್ಬೋದು ಅಥವಾ ಅವಲಕ್ಕಿ ಬೆಲ್ಲವನ್ನು ಇಟ್ಟು ಬರ್ಬೋದು ನಿಮ್ಮ ಶಕ್ತಿ ಅನುಸಾರ ಇಡ್ಬೋದು ಆದರೆ ಆದಷ್ಟು ಹುಗ್ಗಿ ಅಥವಾ ಒಂದು ಬೆಲ್ಲದನ್ನು ತೊಗೊಂಡೋಗಿ ನೈವೇದ್ಯ ಮಾಡಿಟ್ಟು ಬಂದರೆ ತುಂಬ ಒಳ್ಳೆಯದು ಜೊತೆಗೆ ನೈವೇದ್ಯ ಏನಾದರೂ ಮಿಕ್ಕಿತ್ತು ಅಂದರೆ ಅಲ್ಲಿಗೆ ಬಂದಿರುವಂಥ ಭಕ್ತಾದಿಗಳಿಗೂ ಅದನ್ನು ಹಂಚಿ ಬಂದು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಒಂದು ತಾಂಬೂಲ ಕೊಟ್ಟು ಬಂದರೆ ತುಂಬ ಒಳ್ಳೆಯದು ಕಡೆ ದಿನ ನೀವು ಬೇಕಿದ್ದರೆ ಅರ್ಶಿನ ಕುಂಕುಮ ತಾಂಬೂಲವನ್ನು ಅಲ್ಲಿ ಬಂದಿರುವಂಥ ಮುತ್ತೈದೆಯರಿಗೆ ಕೊಟ್ಟು ಬರ್ಬೋದು ಇನ್ನು ಯಾರು ಈ ಪೂಜೆಯನ್ನು ಮಾಡ್ಬೋದು ಅಂತ ಹೇಳಿದ್ರೆ ಮದುವೆ ಆಗದೆ ಇರುವಂಥ ಕನ್ಯರು ಅಥವಾ ಸಂತಾನ ಭಾಗ್ಯ ಬೇಕಾಗಿರುವಂಥ ಗೃಹಿಣಿಯರು ಹೆಂಗಸರಾಗಿರ್ಬೋದು ಅಥವಾ ವಿದ್ಯಾಭ್ಯಾಸದ ಅಭಿವೃದ್ಧಿಯನ್ನು ಕೋರ್ಕೋತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಹೊಸದಾಗಿ ವ್ಯಾಪಾರ ಶುರು ಮಾಡಬೇಕು ಅಥವಾ ವ್ಯಾಪಾರದಲ್ಲಿ ತುಂಬ ನಷ್ಟ ಆಗ್ತಾ ಇದೆ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಗಂಡಸರಾಗಿರ್ಬೋದು ಈ ಧನುರ್ಮಾಸದ ಪೂಜೆಯನ್ನು ಖಂಡಿತವಾಗ್ಲೂ ಮಾಡಿ ಬರ್ಬೋದು ಈ ಧನುರ್ಮಾಸ ಮುಗಿಯೋಷ್ಟೊತ್ತಿಗೆ ನಿಮಗೆ ಒಳ್ಳೆಯ ಫಲಗಳು ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಮೇರೆಗೆ ಸಿಕ್ಕೇ ಸಿಗುತ್ತೆ ಈ ಧನುರ್ಮಾಸದ ಪೂಜೆಯನ್ನು ನೀವು ಸಾಮಾನ್ಯವಾಗಿ ನೋಡೋದು ಆದ್ರೆ ಹೆಂಗಸರು ಮಾಡ್ತಾ ಇರ್ತಾರೆ ಕನ್ಯಾರು ಮಾಡ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಮದ್ವೆ ಆಗಿರುವಂಥ ಹೆಂಗಸರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅಂಥವ್ರು ಈ ಒಂದು ಧನುರ್ಮಾಸದ ಪೂಜೆ ಮಾಡೋದ್ರಿಂದ ಒಂದು ಆ ಒಂದು ಅಶ್ವತ್ ಕಟ್ಟೆಯಲ್ಲಿ ಬರುವಂಥ ಒಂದು ಗಾಳಿ ಏನಿದೆ ಆ ಗಾಳಿಯನ್ನು ಅವರು ಉಸಿರಾಡೋದ್ರಿಂದ ಪೂಜಾ ವೇಳೆಯಲ್ಲಿ ಅವರ ಗರ್ಭಕೋಶದಲ್ಲಿ ಏನಾದರೂ ನ್ಯೂನತೆ ತೊಂದರೆಗಳಿದ್ದರೆ ಅದೆಲ್ಲ ನಿವಾರಣೆಯಾಗಿ ಸಂತಾನ ಭಾಗ್ಯ ಉಂಟಾಗುತ್ತೆ ಹಿಂದಿನ ಕಾಲದಿಂದಲೂ ಇದು ಬಂದಿರುವಂಥದ್ದು ಇದು ತುಂಬ ಜನಕ್ಕೆ ಎಲ್ಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಇದು ಆಗಿದೆ ಸಂತಾನ ಭಾಗ್ಯ ಖಂಡಿತವಾಗ್ಲೂ ಸಿಗುತ್ತೆ ಈ ಒಂದು ಪೂಜೆ ಮಾಡೋದ್ರಿಂದ ಜೊತೆಗೆ ಯಾರಿಗೆ ಒಂದು ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂತವರು ಸಹ ಈ ಪೂಜೆಯನ್ನು ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಅಭಿವೃದ್ಧಿಗೋಸ್ಕರ ಈ ಪೂಜೆಯನ್ನ ಬೆಳಗಿನ ಜಾವನೆ ಅವರ ತಾಯಂದರ ಜೊತೆ ಹೋಗಿ ನಮಸ್ಕಾರವನ್ನ ಮಾಡಿ ಬರ್ತಾ ಇರ್ತಾರೆ ಗಂಡಸರು ಸಹ ಅವರ ಒಂದು ವ್ಯಾಪಾರದ ಅಭಿವೃದ್ಧಿಗೋಸ್ಕರ ಈ ಪೂಜೆಯನ್ನು ಖಂಡಿತವಾಗ್ಲು ಸಲ್ಲಿಸಬಹುದು ಅಶ್ವತ್ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ನೆಲೆಸಿರೋದ್ರಿಂದ ಈ ದ ಧನುರ್ಮಾಸದ ಪೂಜೆ ಮಾಡೋದ್ರಿಂದ ತ್ರಿಮೂರ್ತಿಗಳ ಸಂಪೂರ್ಣ ಒಂದು ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಮತ್ತು ಪ್ರತಿಯೊಂದು ಅರಳಿ ಮರದ ಎಲೆಯಲ್ಲೂ ಕೃಷ್ಣನು ನೆಲೆಸಿರ್ತಾನೆ ಅಂತಲೂ ಸಹ ಹೇಳ್ತಾರೆ ಕೃಷ್ಣನ ಪ್ರೀತಿಗೂ ಸಹ ನಾವು ಪಾತ್ರರಾಗ್ತೀವಿ ಸೊ ಫ್ರೆಂಡ್ಸ್ ಈ ಒಂದು ಧನುರ್ಮಾಸದ ಪೂಜೆಯನ್ನು ನಾವು ಕಂಪ್ಲೀಟಾಗಿ ಒಂದು ತಿಂಗಳು ಮಾಡಿದ್ರೆ ತುಂಬ ಒಳ್ಳೆಯದು ಹೆಂಗಸರಿಗೆ ಮೂವತ್ತು ದಿನಗಳು ಮಾಡೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಒಂದು ಮುಟ್ಟಿನ ಸಮಸ್ಯೆಯಿಂದ ಸೊ ಅಂಥವ್ರು ಇಪ್ಪತ್ತೊಂದು ದಿನ ಮಾಡ್ಬೋದು ಅಥವಾ ಮೂರು ದಿನ ಐದು ದಿನ ಒಂಬತ್ತು ದಿನ ಏಳು ದಿನ ಇಷ್ಟು ದಿನಗಳಾದರೂ ಮಾಡ್ಬೋದು ನೀವು ಇಷ್ಟು ದಿನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅಷ್ಟು ದಿನಗಳ ಕಾಲ ನೀವು ಈ ಪೂಜೆಯನ್ನು ಮಾಡಿ ಬಂದರೆ ತುಂಬ ಒಳ್ಳೆಯದು ಸಾಧ್ಯವಾದಷ್ಟು ಮೂವತ್ತು ದಿನಗಳು ಮಾಡೋದಕ್ಕೆ ಪ್ರಯತ್ನ ಮಾಡಿ ಆಗದೇ ಇರುವಂಥವರು ಕಡೆ ಪಕ್ಷ ಒಂದು ದಿನನಾದರೂ ಹೋಗಿ ಈ ಪೂಜೆಯನ್ನು ಸಲ್ಲಿಸಿ ಬನ್ನಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಸೊ ಫ್ರೆಂಡ್ಸ್ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು